ಹಯನೇಷು ಚರ್ವ ಯಥಮಸ್ಥಿತ ಭೀಷ್ಮೇವಾಭಿರಕ್ಷೇವಹ ಹಿ ಸೈನ್ಯವ್ಯೂಹವನ್ನು ಪ್ರವೇಶಿಸಲು ಇರುವ ಆಯಕಟ್ಟಿನ ಬಿಂದುಗಳಲ್ಲಿ ನಿಮ್ಮ ನಿಮ್ಮ ಸ್ಥಾನಗಳಲ್ಲಿ ನಿಂತಿರುವ ನೀವು ಈಗ ಪಿತಾಮಹ ಭೀಷ್ಮರಿಗೆ ಸಂಪೂರ್ಣ ಬೆಂಬಲವನ್ನು ನೀಡಬೇಕು ದುರ್ಯೋಧನನು ಭೀಷ್ಮರ ಸಾಮರ್ಥ್ಯವನ್ನು ಪ್ರಶಂಸಿದನಷ್ಟೇ ಇದನ್ನು ಕಂಡು ಉಳಿದವರಿಗೆ ದುರ್ಯೋಧನನ ದೃಷ್ಟಿಯಲ್ಲಿ ತಾವು ಭೀಷ್ಮರಷ್ಟು ಮುಖ್ಯರಲ್ಲ ಎನಿಸಬಹುದು ಈ ಆಲೋಚನೆ ಬಂದ ಕೂಡಲೇ ದುರ್ಯೋಧನನು ತನ್ನ ವ್ಯವಹಾರ ಕೌಶಲ್ಯದ ರೀತಿಯಲ್ಲಿ ಈ ಮೇಲಿನ ಮಾತುಗಳನ್ನಾಡ್ತಾನೆ ಭೀಷ್ಮರು ನಿಸ್ಸಂದೇಹವಾಗಿಯೂ ವೀರ ಶ್ರೇಷ್ಠರಲ್ಲಿ ಶ್ರೇಷ್ಠರು ಎಂದು ಹೊತ್ತಿ ಹೇಳಿದ ಆದರೆ ಅವರಿಗೆ ವಯಸ್ಸಾದರಿಂದ ಎಲ್ಲ ದಿಕ್ಕುಗಳಿಂದ ಅವರನ್ನು ರಕ್ಷಿಸಲು ಯೋಜನೆಯನ್ನು ಎಲ್ಲರೂ ಮಾಡಬೇಕು ಭೀಷ್ಮರು ಯುದ್ಧದಲ್ಲಿ ಸಂಪೂರ್ಣವಾಗಿ ಒಂದೆಡೆ ಮಗ್ನರಾಗಿರುವುದರ ಲಾಭವನ್ನು ಶತ್ರುಗಳು ಪಡೆದುಕೊಳ್ಳಬಹುದು ಆದುದರಿಂದ ಇತರ ವೀರರು ತಮ್ಮ ಆಯಕಟ್ಟಿನ ಸ್ಥಾನಗಳಲ್ಲಿ ಉಳಿದು ಶತ್ರುವು ಸೇನಾ ವ್ಯೂಹವನ್ನು ಚದರಿಸಲು ಅವಕಾಶ ಕೊಡದಿರುವುದು ಮುಖ್ಯವಾಗಿತ್ತು ಸಂಜನಯನ್ ಹರ್ಷಂ ಕುರು ಹೃದ್ಧ ಪಿತಾಮಹ ಸಿಂಹನಾದಂ ಶಂಖಂ ದದ್ಮೋ ಪ್ರತಾಪವಾನ್ ಕುರುಕುಲ ಪಿತಾಮಹರಾದ ಮತ್ತು ಪ್ರತಾಪಶಾಲೆಗಳಾದ ಭೀಷ್ಮರು ಉಚ್ಚ ಸ್ವರದಿಂದ ಸಿಂಹನಾದವನ್ನು ಮಾಡಿ ಶಂಖವನ್ನು ಹೂದಿದರು ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು ಕುರುಕುಲದ ಪಿತಾಮಹರಾದ ಭೀಷ್ಮರು ತಮ್ಮ ಮೊಮ್ಮಗ ದುರ್ಯೋಧನನ ಹೃದಯದ ಆಂತರ್ಯವನ್ನು ತಿಳಿದಿದ್ದರು ಅವರಿಗೆ ಅವನಲ್ಲಿ ಕರುಣೆಯುಂಟಾಯಿತು ಸಿಂಹ ಸದೃಶ್ಯರಾದ ಅವರು ತಮ್ಮ ಘನತೆಗೆ ತಕ್ಕಂತೆ ಗಟ್ಟಿಯಾಗಿ ಶಂಖವನ್ನು ಊದಿ ದುರ್ಯೋಧನನಿಗೆ ಹರ್ಷವನ್ನುಂಟು ಮಾಡಲು ಬಯಸಿದರು ಅವರ ಶಂಖನಾದದ ಸಾಂಕೇತಿಕವಾಗಿತ್ತು ಪರಮಪ್ರಭು ಶ್ರೀ ಕೃಷ್ಣನು ಪಾಂಡವರ ಪಕ್ಷದಲ್ಲಿ ಇರುವುದರಿಂದ ದುರ್ಯೋಧನನಿಗೆ ಜಯದ ಸಾಧ್ಯತೆಯೇ ಇಲ್ಲ ಎನ್ನುವುದನ್ನು ಅದು ಪರೋಕ್ಷವಾಗಿ ಸೂಚಿಸಿತು ತತ ಶಂಕಶ್ಚ ಬೇರ್ಯಶ್ಚ ಪಣವಾಕ ಗೋಮುಖ ಸಹ ಸೈವಭ್ಯ ಹನ್ಯಂಥ ಸಶಬ್ದಸ್ತು ಮುಲೋಭವತ್ ಆನಂತರ ಶಂಕಗಳು ಬೇರಿಗಳು ಡೋಲು ಟಮಟೆ ಗೋಮುಖ ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಹೊಟ್ಟಿಗೆ ಮೊಳಗಿದವು ಆ ರಣಶಬ್ದವು ಭೀಷಣವಾಗಿತ್ತು ಶ್ವೇತೈರ್ ಹಹೈರ್ಯುಕ್ತೈ ಮಹತಿನ್ ಚಂದನೆ ಸ್ಮಿತೌ ಮಾಧವ ಪಾಂಡವ ಜೈವ ದಿವ್ಯೌ ಶಂಖ್ರದದ್ಮತ್ ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ಅಲೌಕಿಕವಾದ ಶಂಕಗಳನ್ನು ಊದಿದರು ಭೀಷ್ಮರು ಊದಿದ ಶಂಕವನ್ನು ಅಲೌಕಿಕ ಎಂದು ವರ್ಣಿಸಲಿಲ್ಲ ಆದರೆ ಕೃಷ್ಣಾರ್ಜುನರ ಶಂಕಗಳನ್ನು ಮಾತ್ರ ಅಲೌಕಿಕ ಎಂದು ವರ್ಣಿಸಿದೆ ಅಲೌಕಿಕ ನಾದವು ಎದುರು ಪಕ್ಷಕ್ಕೆ ಜಯದ ಸಂಭವವೇ ಇಲ್ಲ ಎಂಬುದನ್ನು ಸೂಚಿಸಿತು ಏಕೆಂದರೆ ಕೃಷ್ಣನು ಪಾಂಡವರ ಪಕ್ಷದಲ್ಲಿದ್ದ ಜಯಸ್ತು ಪಾಂಡು ಪುತ್ರಾಳಂ ಯಶಾಂ ಪಕ್ಷೇ ಜನಾರ್ದನ ಜಯವು ಯಾವಾಗಲೂ ಪಾಂಡವರಂಥವರಿಗೆ ಲಭಿಸುವುದು ಏಕೆಂದರೆ ಸ್ವತಃ ಭಗವಾನ್ ಕೃಷ್ಣನು ಅವರ ಜೊತೆಗಿದ್ದಾನೆ ಭಗವಾನ್ ಕೃಷ್ಣನು ಎಲ್ಲಿ ಇರುವನೋ ಅಲ್ಲಿ ಭಾಗ್ಯಶ್ರೀ ಇರುತ್ತಾಳೆ ಏಕೆಂದರೆ ಭಾಗ್ಯಶ್ರೀ ತನ್ನ ಪತಿಯನ್ನು ಬಿಟ್ಟು ಹೊಬ್ಬಳೆ ಎಂದೂ ಇರುವುದಿಲ್ಲ ಶ್ರೀಕೃಷ್ಣನ ಶಂಕದ ಅಲೌಕಿಕ ನಾದವು ಸೂಚಿಸುವಂತೆ ವಿಜಯದ ಭಾಗ್ಯವು ಅರ್ಜುನನಿಗೆ ಕಾಯುತ್ತಿದೆ ಇಷ್ಟೇ ಅಲ್ಲದೆ ಕೃಷ್ಣ ಅರ್ಜುನರು ಕುಳಿತಿದ್ದ ರಥವನ್ನು ಅಗ್ನಿಯು ಅರ್ಜುನನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದ ಮೂರು ಲೋಕಗಳಲ್ಲಿ ಇಲ್ಲಿಯೇ ಯಾವ ದಿಕ್ಕಿನಲ್ಲೇ ಆದರೂ ಈ ರಥವು ವಿಜಯಿಯಾಗುವುದೆಂಬುದನ್ನು ಇದು ತೋರಿಸುತ್ತಿತ್ತು ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೋ ಮಹಾಶಂಕಂ ಭೀಮ ಕರ್ಮ ಋಷಿಕೇಶನು ತನ್ನ ಪಾಂಚಜನ್ಯವೆನ್ನುವ ಶಂಕವನ್ನು ಅರ್ಜುನನು ಭಯಂಕರ ದೇವದತ್ತವನ್ನು ಋಕೋಧರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನು ಆದ ಭೀಮನು ಪೌಂಡ್ರವೆನ್ನುವ ಮಹಾಶಂಕವನ್ನು ಹೂದಿದರು ಈ ಶ್ಲೋಕದಲ್ಲಿ ಕೃಷ್ಣನನ್ನ ಋಷಿಕೇಶ ಎಂದು ಸಂಬೋಧಿಸಿದ್ದಾರೆ ಏಕೆಂದರೆ ಅವನು ಎಲ್ಲ ಇಂದ್ರಿಯಗಳ ಒಡೆಯ ಜೀವಿಗಳೆಲ್ಲ ಅವನ ಅವಿಭಾಜ್ಯ ಅಂಶಗಳು ಆತ ನಮಗೆ ಪ್ರತಿಯೊಂದು ಇಂದ್ರಿಯಗಳನ್ನು ದಯಪಾಲಿಸಿ ಅದನ್ನು ನಿಯಂತ್ರಿಸುತ್ತಾನೆ ಇದರಿಂದಲೇ ಅವನನ್ನು ಋಷಿಕೇಶ ಎಂದು ಕರೆಯುವುದು ಈ ಶ್ಲೋಕದಲ್ಲಿ ಅರ್ಜುನನನ್ನು ಧನಂಜಯ ಎಂದು ಕರೆಯಲಾಗಿದೆ ಏಕೆಂದರೆ ಅವನ ಅಣ್ಣನ ಕೈಗೊಂಡ ಯಾಗಗಳಿಗೆ ಅಣ್ಣದ ಅಗತ್ಯವಿದ್ದಾಗ ಅದನ್ನು ಪಡೆಯಲು ಅವನು ಸಾಹಸ ಮಾಡುತ್ತಿದ್ದ ಭೀಮನಿಗೆ ರುಕೋದರನೆಂಬ ಹೆಸರು ಏಕೆಂದರೆ ಇಡಿಂಬ ರಾಕ್ಷಸನನ್ನು ಕೊಲ್ಲುವಂತಹ ಅಸಾಧಾರಣ ಸಾಹಸಗಳನ್ನು ಮಾಡಿದನಂತೆಯೇ ಅವನು ಎಲ್ಲರನ್ನೂ ಮೀರಿಸಿ ಆಹಾರವನ್ನು ತಿನ್ನುತ್ತಿದ್ದ ಭಗವಂತ ಕೃಷ್ಣನಿಂದ ಪ್ರಾರಂಭಿಸಿ ಪಾಂಡವ ಸೈನ್ಯದ ನಾಯಕರು ಊದಿದ ಶಂಖಗಳ ನಾದವು ಯೋಧರಿಗೆ ಉರುಪುವನ್ನುಂಟು ಮಾಡಿತ್ತು ಅವರ ಎದುರು ಪಕ್ಷದಲ್ಲಿ ಇಂತಹ ಪುಣ್ಯವಿರಲಿಲ್ಲ ಪರಮ ನಿಯಮಕನಾದ ಶ್ರೀಕೃಷ್ಣನೂ ಅಲ್ಲಿರಲಿಲ್ಲ ಭಾಗ್ಯಲಕ್ಷ್ಮಿಯೂ ಇರಲಿಲ್ಲ ಆದ್ದರಿಂದ ಕೌರವರ ಸೋಲು ಆಗಲೂ ನಿಶ್ಚಯವಾಗಿ ಹೋಗಿತ್ತು ಶಂಕಗಳ ನಾದವು ಇದೇ ಸಂದೇಶವನ್ನು ಘೋಷಿಸುತ್ತಿತ್ತು ಅನಂತ ವಿಜಯಂ ರಾಜ ಕುಂತಿಪುತ್ರೋ ಪುತ್ರೋ ನಕುಲಃ ಸಹದೇವಶ್ಚ ಸುಗೋಷಾಮಿಪುಷ್ಪಕೌ ಮನಿಪುಷ್ಪಕೌ ಪರಮೇಶ್ವ ಪರಮೇಶ್ವಾಸ ಶಿಕಂಡೀಚ ಚ ಮಹಾರಥ ದೃಷ್ಟ್ಯುಮ್ನೋ ವಿರಟಚ ಸಾತ್ಯಕಿಶ್ಚ ಪರಾಜಿತ ದ್ರಪದೋ ದ್ರೌಪದೇಯಶ್ಚ ಸರ್ವಶಃ ಪೃಥ್ವಿಪದೇ ಸೌಭದ್ರಶ್ಚ ಮಹಾಭಾವು ಶಂಕನೌಧ್ಮು ಪೃಥಕ್ ಪೃಥಕ್ ಕುಂತಿಪುತ್ರನಾದ ಯುತಿಷ್ಠಿರನು ವಿಜಯವೆಂಬ ತನ್ನ ಶಂಖವನ್ನು ಹೂದಿದನು ನಕುಲ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಶಂಖಗಳನ್ನು ಹೂದಿದರು ಅರಸನೆ ಮಹಾಧನುರ್ಧಾರಿಯಾದ ಕಾಶಿರಾಜ ಮಹಾರಥನಾದ ಶಿಖಂಡಿ ದುಷ್ಟದ್ಯುಮ್ನ ವಿರಾಟ ಅಜಯನಾದ ಸಾತ್ಯಕಿ ದೃಪದ ದ್ರೌಪದಿಯ ಮಕ್ಕಳು ಮಹಾಬಾಹು ಸುಭದ್ರೆಯ ಮಗನೂ ಆದ ಅಭಿಮನ್ಯು ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಹೂದಿದರು ಸಘೋಷೋ ಧಾರ್ಥ ಹೃದಯ ನಿವ್ಯ ದಾರತ್ ನಭಶ್ಚ ಚೈವ ತುಮುಲು ಬೆನುನ ಈ ಶಂಕಗಳ ನಾದದಿಂದ ತುಮುಲ ಉಂಟಾಯಿತು ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತ್ತು ದುರ್ಯೋಧನನ ಪಕ್ಷದಲ್ಲಿದ್ದ ಭೀಷ್ಮರು ಮತ್ತಿತರರು ತಮ್ಮ ಶಂಕಗಳನ್ನು ಊದಿದಾಗ ಪಾಂಡವರ ಹೃದಯಗಳು ಬಿರಿಯಲಿಲ್ಲ ಅಂತಹ ಘಟನೆಗಳನ್ನು ಇಲ್ಲಿ ಪ್ರಸ್ತಾಪಿಸಿಲ್ಲ ಆದರೆ ಇಲ್ಲಿ ಪಾಂಡವ ಪಕ್ಷದವರ ಸದ್ದುಗಳು ಪ್ರತಿಧ್ವನಿಯಿಂದ ಧೃತರಾಷ್ಟ್ರನ ಮಕ್ಕಳು ಹೃದಯಗಳು ನುಚ್ಚು ನೂರಾದವು ಎಂದು ಹೇಳಿವೆ ಇದಕ್ಕೆ ಕಾರಣ ಪಾಂಡವರು ಮತ್ತು ಕೃಷ್ಣನಲ್ಲಿ ಅವರಿಗಿದ್ದ ವಿಶ್ವಾಸ ದೇವಾದಿ ದೇವನಲ್ಲಿ ಆಶ್ರಯ ಪಡೆದವನು ಅತ್ಯಂತ ಘೋರ ಅನಾಹುತದ ನಡುವೆಯೂ ಹೆದರುವ ಅಗತ್ಯವೇ ಇಲ್ಲ ಹತ ವ್ಯವಸ್ಥಿತಾನ್ ದೃಷ್ಟ ಧಾರ್ತರಾಷ್ಟ್ರಂ ಕಪಿ ಧ್ವಜ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನು ಪಾಂಡವ ಋಷಿ ಕೇಶಂ ತದಾ ವಾಕ್ಯಂ ಹಹ ಮಹೀಪತೆ ಎ ಅರಸನೆ ಹಾಗ ಕಪಿಧ್ವಜನಾದ ಅರ್ಜುನನು ಯುದ್ಧ ಸನ್ನದರಾದ ಕೌರವರನ್ನು ನೋಡಿದನು ತನ್ನ ಧನಸುಗಳನ್ನು ಎತ್ತಿಡಿದು ಬಾಣಗಳನ್ನು ಬಿಡಲು ಸಿದ್ಧನಾಗಿ ಶ್ರೀಕೃಷ್ಣನಿಗೆ ಈ ಮಾತುಗಳನ್ನು ಹೇಳಿದನು ಶ್ರೀಕೃಷ್ಣನೇ ಶ್ರೀರಾಮ ಶ್ರೀರಾಮನು ಎಲ್ಲಿರುವನು ಅಲ್ಲಿ ಅವನ ನಿರಂತರ ಸೇವಕ ಹನುಮಂತನು ಆತನ ನಿರಂತರ ಪತ್ನಿ ಭಾಗ್ಯಲಕ್ಷ್ಮಿಯಾದ ಸೀತೆಯೂ ಇರುತ್ತಾರೆ ಆದ್ದರಿಂದ ಅರ್ಜುನನಿಗೆ ಶತ್ರು ಭಯಕ್ಕೆ ಕಾರಣವೇ ಇರಲಿಲ್ಲ ಈ ರೀತಿ ಯುದ್ಧಕ್ಕೆ ಸಜ್ಜಾದ ಅರ್ಜುನನು ಶ್ರೀಕೃಷ್ಣನಿಗೆ ಈ ಮಾತುಗಳನ್ನು ಹೇಳಿದನು